ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣೆ. ಟ್ರಿನಿಟಿ ಕೇರ್ ಫೌಂಡೇಶನ್ ಬೆಂಗಳೂರು, ಆರ್ ವಿ ಎ ಸ್ಟಾರ್ ಆಸ್ಪತ್ರೆ, ಜೆ ಪಿ ನಗರ ಬೆಂಗಳೂರು ಮತ್ತು ಅಶೋಕ್ ಲೇಲ್ಯಾಂಡ್ ರವರ ಸಹಯೋಗದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಮತ್ತು ಪತ್ರಕರ್ತರ ಕುಟುಂಬಗಳಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು. ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಇಂದು ಬೆಳಗ್ಗೆ 10:30 ಮಧ್ಯಾಹ್ನ 2:30 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಿಬಿರದಲ್ಲಿ ನಗರ ಮತ್ತು ತಾಲೂಕಿನ ಎಲ್ಲ ಪತ್ರಕರ್ತರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಗಮಿಸಿ ಶಿಬಿರದಲ್ಲಿ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಮತ್ತು ECG ಮತ್ತು ಸಾಮಾನ್ಯ ಕಾಯಿಲೆ ಪರೀಕ್ಷೆಯನ್ನು ಮಾಡಿಸಿಕೊಂಡರು. ಉಚಿತ ತಪಾಸಣೆಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜಣ್ಣ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ವೈದ್ಯರಾದ ಡಾಕ್ಟರ್ ಸಿರಾಜುದ್ದೀನ್, ಡಾಕ್ಟರ್ ಪ್ರದೀಪ್ ರಾಜಣ್ಣ ಮತ್ತು ಸಿಬ್ಬಂದಿ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು. ಟ್ರಿನಿಟಿ ಕೋಆರ್ಡಿನೇಟರ್ಗಳಾದ ಪರಶುರಾಮ್, ರಫೀಕ್ ಅಹಮದ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ಲಸ್ ನಮ್ಮ ಕಡೆಯಿಂದ ಒಂದು ಹೈ ಟೆಸ್ಟ್ ಆಪ್ಟಾಲಜಿನೂ ಮಾಡ್ತಾ ಇದ್ದೀನಿ. ಈಗ ಕೊರೋನಾ ಇದನ್ನು ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಅಷ್ಟೇ. ಈಗ ನೆಕ್ಸ್ಟ್ ಕ್ಯಾಂಪಿಂದ ನಾವೆಲ್ಲರೂ ನೋಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಾಸ್ಪಿಟ್ಲಿಂದ. ಸಾರ್ವಜನಿಕರ ಕೆಲಸಗಳಲ್ಲಿ ಮಗ್ನರಾಗಿರುವಂಥ ಪತ್ರಕರ್ತರು ಕೂಡ ಅವಾಗವಾಗ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತವೆ. ಇವುಗಳನ್ನ ಚೆಕ್ ಮಾಡಿಸ್ಕೋಬೇಕಾಗಿರೋದು, ಕಾಲಕಾಲಕ್ಕೆ ಅವುಗಳನ್ನ ಸರಿಯಾದ ಟ್ರೀಟ್ಮೆಂಟ್ ತಗೋಬೇಕಾಗಿರೋದು ಪತ್ರಕರ್ತರು ಕೂಡ ತುಂಬ ಮುಖ್ಯ. ಆ ಕಾರಣಕ್ಕಾಗಿ ನಮ್ಮ ಪತ್ರಕರ್ತರು ಒತ್ತಡ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಟ್ರಿನಿಟಿ ಕೇರ್ ಫೌಂಡೇಶನ್ ಬೆಂಗಳೂರು, ಎ ಸ್ಟಾರ್ ಹಾಸ್ಪಿಟಲ್ ಬೆಂಗಳೂರು ಮತ್ತು ಅಶೋಕ ಲೈಲ್ಯಾಂಡ್ ಕಂಪನಿ ಇವರ ಸಹಯೋಗದಲ್ಲಿ ಚಿಂತಾಮಣಿ ಪತ್ರಕರ್ತರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪತ್ರಕರ್ತರು ಮತ್ತು ಅವರ ಕುಟುಂಬದವರು ಮತ್ತು ಅವ್ರಿಗೆ ಬೇಕಾಗಿರೋರು ಎಲ್ಲರೂ ಬಂದು ಈ ಒಂದು ಶಿಬಿರವನ್ನು, ಈ ಒಂದು ಚೆಕಿಂಗ್ ಕ್ಯಾಂಪನ್ನು ಒಂದು ಸದುಪಯೋಗ ಪಡಿಸಿಕೊಂಡು ಒಂದು ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಮ್ಮ ಪತ್ರಕರ್ತರು, ಚಿಂತಾಮಣಿ ಪತ್ರಕರ್ತರು